ಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ಗೆ ರಾಜ ವೇಣುಗೋಪಾಲ್ ನಾಯ್ಕ ಒಳ್ಳೆ ವ್ಯಕ್ತಿ. ನಮ್ಮ ವೇಣುಗೋಪಾಲ್ ನಾಯಕರಿಗೆ 50,000 ಮತಗಳ ಅಂತರದಿಂದ ನಾವು ಗೆಲ್ಲಿಸಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಬೇಕು. ಎಂಎಲ್ಎ ಕಾಂಗ್ರೆಸ್, ಎಂಪಿನ ಕಾಂಗ್ರೆಸ್ ಬರ್ತಾರೆ. ಕೋಟ್ಯಾನ ಗಟ್ಟಲೆ ಖರ್ಚು ಮಾಡಿ ಪಪ್ಪು ಅಂತ ಮಾಡಿದ್ರು, ಆದ್ರೆ ಪಪ್ಪು ಅಲ್ಲ ಸರ್. ರಾಜ ಇರೋದು ಮಾತು ಕೊಡ್ಬೇಕು, ಇಲ್ಲ ಅಂದ್ರೆ ಕೊಡ್ಬೇಡ್ದು ಅನ್ನೋ ಒಂದು ನಮ್ಮ ತಂದೆಯಲ್ಲಿ, ನಮ್ಮ ತಂದೆಯಲ್ಲಿ ಆ ಭಾವನೆ ಇತ್ತು. ನನಗೂ ಅದನ್ನ ಅವ್ರನ್ನ ನೋಡಿ ಕಲ್ತಂತ. ಜನರ ಜೊತೆ ಎಲ್ಲ ನಮ್ಮ ಕುಟುಂಬದ ಜೊತೆ ಇದ್ದೀನಿ ಅಂತ ಅನ್ಸ್ತಾ ಇದೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ? ಬಾಸ್ಕೆಟ್ಬಾಲ್ ಆಡ್ತಾ ಕಾಲೇಜಲ್ಲಿ ಇದ್ದಾಗ ಇಲ್ಲಿ ಎಲ್ಲಿ ಕೋರ್ಟ್ಗಳಿಲ್ಲ. ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಸಂಪತ್ತಿಗೆ ಸವಾಲ್ ಅಲ್ಲ. ಸ್ನೇಹಿತರೆ ನಮಸ್ಕಾರ, ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಲೋಕಸಭೆಯ ಚುನಾವಣೆ ಕಾವು ಬೇಸಿಗೆಯ ಬೇಗೆಯನ್ನು ಕೂಡ ಮೀರಿಸುವಂತಿದೆ ಅನ್ನೋದನ್ನ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಎಲ್ರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೇ 7 ತಾರೀಕಿನಂದು ಲೋಕಸಭಾ ಚುನಾವಣೆಯ ಕಾವು ಮತದಾನ ನಡೀತಾ ಇದೆ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಇದರ ನಡುವೆ ಮತ್ತೊಂದು ಕ್ಷೇತ್ರದಿಂದ ದೊಡ್ಡದಾಗಿ ಸದ್ದು ಕೇಳಿಸ್ತಾ ಇದೆ, ಎಲ್ಲಿ ಅದು? ಹೌದು, ಸುರಪುರ ವಿಧಾನಸಭೆಯ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ, ಅದು ಕೂಡ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್. ಆ ಉಪಚುನಾವಣೆಯಲ್ಲಿ ಈಗ ಯಾರೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತಮಗೆ ತಿಳಿದಿದೆ. ಆದ್ರೆ ನಾನು ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಗೊತ್ತಾ? ಹೌದು, ರಾಜ ವೆಂಕಟಪ್ಪ ನಾಯಕ ಅವರ ಮನೆಯಲ್ಲಿ. ಅವರ ಅಕಾಲಿಕ ನಿಧನದಿಂದ ತೆರವಾದಂಥ ಕ್ಷೇತ್ರಕ್ಕೆ ಉಪಚುನಾವಣೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ರಾಜ ವೆಂಕಟಪ್ಪ ನಾಯಕ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರ ಮನದಾಳದ ಮಾತೇನು, ಸದ್ಯದ ಸ್ಥಿತಿ ಆಗಿದೆ, ಪ್ರಚಾರ ಕಾರ್ಯ ಹ್ಯಾಕ್ಸ್ ಆಗಿದೆ, ಯಾವೆಲ್ಲ ಕನಸುಗಳನ್ನು ಅವರು ಇಟ್ಕೊಂಡಿದ್ದಾರೆ, ಯಾವೆಲ್ಲ ತಂದೆಯ ವಿಚಾರಗಳನ್ನು ಅವರು ಮೈಗೂಡಿಸಿಕೊಂಡಿದ್ದಾರೆ, ಹೀಗೆ 10 ಹಲವು ವಿಚಾರಗಳನ್ನ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ, ಲೆಟ್ಸ್ ಬಿಗಿನ್ ವಿತ್ ರಾಜ ವೇಣುಗೋಪಾಲ್ ನಾಯಕ್. ಲೆಟ್ಸ್ ವೆಲ್ಕಮ್ ಸರ್. ನಮಸ್ಕಾರ, ಹೇಗಿದ್ದೀರಿ ಸರ್? ಓಕೆ, ಟೈಮ್ ಸ್ವಲ್ಪ ದುಃಖದ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ಆ ದುಃಖದ ಮಡುವಿನಲ್ಲೇ ನಿಮ್ಮನ್ನ ಮಾತನಾಡಿಸೋಣ ಮಾಡ್ತಾ ಇದೀವಿ. ಮನೆಯಲ್ಲಿ ಮನೇನ ನೋಡ್ಕೋ ಜವಾಬ್ದಾರಿ ಅಲ್ಲ, ದೊಡ್ಡ ಮಗ ನಾನು. ಆ ಜವಾಬ್ದಾರಿ ಆ ಟೈಮಲ್ಲಿ ತಾಲೂಕಿನ ಜವಾಬ್ದಾರಿ ತಗೊಳ್ಬೇಕಾದಂತ ಟೈಮ್ ಇದೆ. ಅದ ನಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರಲ್ಲ, ಅದು ನಂದು ಡ್ಯೂಟಿ ಅಂತ ನಾನು ಅನ್ಕೊಂಡಿನಿ. ಒಂದು ಕಡೆ ಕುಟುಂಬದ ಜವಾಬ್ದಾರಿ, ಮತ್ತೊಂದು ಕಡೆ ಕ್ಷೇತ್ರದ ಜವಾಬ್ದಾರಿ, ಎರಡೆರಡು ಜವಾಬ್ದಾರಿಗಳನ್ನ ತಾವು ನಿಭಾಯಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಎರಡು ತಿಂಗಳು ಆಗಿಲ್ಲ, ಎರಡೂವರೆ ತಿಂಗಳಾಯ್ತು. ಅವರ ದುಃಖದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗೋದು ಬಹಳ ಕಷ್ಟದ ವಿಚಾರ. ಹೇಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಿ ಚುನಾವಣೆಗೆ? ಈಗ ನಮ್ಮ ತಂದೆಯವರ ಜೊತೆ ಜನರೆಲ್ಲ ಬಹಳಷ್ಟು ವರ್ಷದಿಂದ ಇದ್ದಾರೆ. ಇವಾಗ ಸಂದರ್ಭದಲ್ಲಿ ನಮ್ಮ ತಂದೆಯವರು ಬಹಳಷ್ಟು ಆತ್ಮೀಯತೆ ಇಟ್ಕೊಂಡಿದ್ರು ಅವ್ರ ಜೊತೆ ಎಲ್ಲ. ಈಗ ಅವ್ರು ಇಲ್ಲದೆ ಇದ್ದ ಟೈಮಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ. ಅವ್ರನ್ನೆಲ್ಲ ಅವರು ಬಂದ್ಬಿಟ್ಟು ವೆಂಕಟಪ್ಪ ನಾಯ್ಕ ಸಾಹೇಬ್ರು ಈಗಿಲ್ಲ ಹೇಗೆ ಅಂತ ಯೋಚನೆ ಬಂದಾಗ ಈ ಸಂದರ್ಭದಲ್ಲಿ ನಮ್ಮ ತಂದೆಯವ್ರು ಯಾವ ರೀತಿ ಅವ್ರ ಜೊತೆ ಇದ್ರು ಅದನ್ನ ನಾನು ಕಂಟಿನ್ಯೂ ಮಾಡಿ ಅವ್ರ ಜೊತೆ ಇರಬೇಕು, ನಮ್ಗೆ ಅವರು ಅವ್ರಿಗೆ ನಾವು ಅನ್ನೋ ತರ. ವೇಣುಗೋಪಾಲ್ ಅವರೇ, ಈಗ ನೀವು ಇಂಜಿನಿಯರಿಂಗ್ ಫೀಲ್ಡ್ ಇಂದ ಬಂದಂತವ್ರು, ಜೊತೆಗೆ ಮನೆಯಲ್ಲಿ ರಾಜಕೀಯದ ವಾತಾವರಣ, ಅದರಲ್ಲೂ ಒಂದು ದಾಖಲೆ ಕೂಡ ಮಾಡದಂತವ್ರು. ಯಾಕಂತ ಹೇಳಿದ್ರೆ 4 ಬಾರಿ ಶಾಸಕರಾಗಿ ಯಾರು ಆಯ್ಕೆ ಆಗಿಲ್ಲ ಕಂಟಿನ್ಯೂಸ್ ಆಗಿ. ನಮ್ಮ ತಂದೆಯವರು 4ನೇ ಬಾರಿ ಶಾಸಕರಾಗಿದ್ರು. ಅವರನ್ನ ಹ್ಯಾಕ್ ಜ್ಞಾಪಿಸ್ಕೊಳ್ತೀರಿ? ಯಾವೆಲ್ಲ ಅವರ ಗುಣಗಳನ್ನು ತಾವು ಮೈಗೂಡಿಸಿಕೊಂಡಿದ್ದೀರಿ? ಗುಣಗಳು ಬಹಳಷ್ಟು ಗುಣಗಳಿದೆ. ತಂದೆಯಿಂದ ಜೀನ್ಸ್ ಎಲ್ಲ ಬಂದಿರ್ತದೆ, ಅದನ್ನ ಕುತೂಹಲ ಇರುತ್ತಲ್ಲ. ವೀಕ್ಷಕರಿಗೆ ಯಾವ ವಿಚಾರವನ್ನ ತಾವು ಹೇಳಕ್ ಬಯಸ್ತೀರಿ? ಯಾವುದೇ ಮಾತುಗಳು ಹೇಳ್ಬೇಕಾದ್ರೆ ಯೋಚನೆ ಮಾಡಿ ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಇದ್ರು, ನಾನು ಸಹಿತ. ಯಾಕಂದ್ರೆ ಮಾತು ಮುತ್ತಿನ ಹಾಗೆ ಇರೋದು, ಮುತ್ತನ್ನ ನೋಡಿ ಖರ್ಚು ಮಾಡ್ಬೇಕಲ್ಲ. ಕರೆಕ್ಟ್, ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅದನ್ನ ಮಾತು ಕೊಟ್ಟಮೇಲೆ. ಯಾಕಂದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ, ನೋಡಿದಾಗ ಕರೆಕ್ಟ್ ಆಗಿ ಮಾತಾಡ್ಬೇಕು. ಆಮೇಲೆ ಯಾವುದೇ ಕೆಲಸಗಳು ಬಂದಾಗ ಕೆಲವೊಂದ್ಸರಿ ಮಾತು ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಮಾತು ಕೊಡ್ಬೇಕು. ಹಂಗಿದ್ರೆ ಮಾತು ಕೊಡ್ಬೇಕು, ಇಲ್ಲ ಅಂದ್ರೆ ಕೊಡ್ಬೇಡ್ದು ಅನ್ನೋ ಒಂದು ನಮ್ಮ ತಂದೆಯಲ್ಲಿ
ನಮ್ಮ ತಂದೆಯವರಲ್ಲಿ ಆ ಭಾವನೆ ಇತ್ತು, ನನಗೂ ಅದನ್ನ ಅದನ್ನ ಅವ್ರನ್ನ ನೋಡಿ ಕಲ್ತೀನಿ. ಹಿ ವಾಸ್ ಎ ಕಮಿಟೆಡ್ ಸ್ಪೀಕರ್, ಅಂದ್ರೆ ಮಾತಿನಲ್ಲಿ ಬದ್ಧತೆ ಇತ್ತು. ನಂಗೆ ಅರ್ಥ ಆಗತ್ತೆ ನಿಮ್ಮ ಏನು ಮೃದುವಾದ ಮಾತು, ಸರಳವಾದ ನಡವಳಿಕೆ ಬಹಳ ಇನ್ಸ್ಪೈರ್ ಮಾಡುತ್ತೆ. ಆದ್ರೂ ರಾಜ ಮನೆತನ ಅನ್ನೋ ಒಂದು ಶೀರ್ಷಿಕೆ ಇದೆಯಲ್ಲ, ಅಥವಾ ಅವ್ರ ಜೊತೆಗೆ ಬಂದಿದೆಯಲ್ಲ, ಹೆಂಗ್ ಫೀಲ್ ಮಾಡ್ತೀರಿ ಜನ ಆ ಒಂದು ಶಿಳ್ಳೆ ಕೇಕೆ ಧಣಿ ಅಂತ ಹೇಳಿದಾಗ ಹೇಗ್ ನಿಮ್ಗೆ ಏನ್ ಅನ್ಸುತ್ತೆ ಆ ಟೈಮಲ್ಲಿ? ಅದು ಅವರು ಆತ್ಮೀಯತೆಯನ್ನು ತೋರಿಸ್ತಾರಲ್ಲ, ಅದರಿಂದ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಭಾವಿಸ್ತೀನಿ. ಆಮೇಲೆ ವೆಂಕಟಪ್ಪ ನಾಯಕ ಸರ್ ನಿಧನ ಅಂತ ಹೇಳಿದಾಗಷ್ಟೇ ಅವ್ರು ಇಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಅವ್ರು ಮಾಡ್ಕೊಂಡು ಬಂದಿರೋ ಕೆಲಸಗಳು, ಜನರ ಜೊತೆ ಇದ್ದಂತಹ ಸಹಬಾಳ್ವೆ, ಅವ್ರನ್ನ ಅಜರಾಮರನ್ನಾಗಿಸಿದೆ ಅಂತ ಅನ್ನಿಸ್ತಾ ಇದೆ. ನಮಗ್ ಫೀಲ್ ಆಗಿದ್ಯಾ? ಹೌದು, ಅವ್ರು ಜೊತೆಗೆ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋ ಫೀಲ್ ಇದೆ. ಯಾವೆಲ್ಲ ನೆನಪುಗಳು ಕಾಡುತ್ತೆ ತಮ್ಗೆ? ಬಹಳಷ್ಟು ನೆನಪಿದೆ. ಕೆಲವೊಂದ್ಸರಿ ಅವ್ರ ಹತ್ರ ಹೋಗ್ಬಿಟ್ಟು ಏನಾದ್ರೂ ಕೆಲ್ಸಗಳಿದ್ದಾಗ ಕೇಳ್ತಾ ಇದ್ವಿ. ನಮ್ ತಂದೆಯವರು ಕೆಲವೊಂದ್ಸರಿ ಬಿಸಿ ಇದ್ದಾಗ, ಕೆಲವೊಂದ್ಸರಿ ಅವ್ರು ಸಿಗದೆ ಇದ್ದಾಗ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ರು, ತಂದೆಯವ್ರನ್ನ ಇದನ್ನ ಹೇಳಿ ಅಂತ. ನಾನು ನಮ್ಮ ತಂದೆಯವ್ರಿಗೆ ಕೆಲವೊಂದ್ಸರಿ, ನಾನು ನಮ್ಮ ತಂದೆಯವ್ರ ಜೊತೆ ಇದ್ದಾಗ ನಮ್ಮ ತಂದೆಯವ್ರಿಗೆ ಯಾವ್ದಾದ್ರು ಯಾರಾದ್ರೂ ಕೆಲಸ ಹೇಳಿದ್ರೆ ಅದನ್ನ ಕೆಲವೊಂದ್ಸರಿ ನಾನು ಸಹಿತ ಅವ್ರನ್ನ ನೆನ್ಪು ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೆ. ಅವರು ನೆನ್ಪಿಟ್ಕೊಂಡು ಮಾಡ್ತಾ ಇದ್ರು, ಆದ್ರೂ ಸಹಿತ ಒಂದೊಂದ್ಸರಿ ಅಪ್ಪ ಈ ತರ ಹೇಳಿದ್ರಲ್ಲ, ಇಲ್ಲೆಲ್ಲ ಮಾಡಿದೆ ಅಂತ ಅವ್ರ. ಅಂದ್ರೆ ನೀವು ಎಲ್ಲವನ್ನೂ ನ್ಯಾಚುರಲ್ ಆಗಿ ತೆಗೆದುಕೊಳ್ತಾ ಇದ್ದೀರಿ ಅಲ್ವಾ? ಹಾಗೇನೆ ಈಗ ಮುಂಚೆ ಅನ್ಸಿತ್ತ ನಿಮ್ಗೆ ರಾಜಕೀಯಕ್ಕೆ ನಾನು ಬರ್ತೀನಿ ಅನ್ನೋ ಕನಸು ಏನಾದ್ರು ಇತ್ತ? ತಂದೆಯವ್ರು ಯಾವಾಗಾದ್ರೂ ಹೇಳ್ತಿದ್ರ ಏಯ್ ಶಾಸಕನಾಗ್ಬೇಕು ನೀನು, ಅಥವಾ ಜವಾಬ್ದಾರಿ ವಹಿಸ್ಕೋಬೇಕು ಅಂತೆಲ್ಲ ಹೇಳ್ತಿದ್ರ ನಿಮ್ಗೆ? ಮಾತು ಹೇಳ್ತಾ ಇದ್ರು, ನಾನು ಇಲ್ದೇ ಇದ್ದಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ನಮ್ಮಪ್ಪ ಇದ್ದಾಗ ನಾನು ಒಂದು ಟರ್ಮ್ ಆದ್ಮೇಲೆ ಎಲೆಕ್ಷನ್ ನಿಂತಾಗ ಹೋಗಿ ಹಳ್ಳಿಲಿ ಹೋಗಿ ಪ್ರಚಾರ ಮಾಡ್ಬೇಕಾದ್ರೆ ಕೇಳಿದಾಗ ಏ ನಿಮ್ಮ ಅಪ್ಪ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ, ನೀನೇ ನಿಂತಿಲ್ಲ ಎಲೆಕ್ಷನ್ನು, ಮೊದಲೇ ನಿಂತು ನಿನಗೆ ಓಟ್ ಹಾಕ್ತಿದ್ವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ರು ಅಂತ, ಒಂದೊಂದು ಮಾತುಗಳು ಹೇಳ್ತಾ ಇದ್ರು. ನನಗೆ ರಾಜಕೀಯದಲ್ಲಿ ಬರಬೇಕು ಅಂತ ಮೊದಲು ಅಷ್ಟು ತಲೆಯಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ, ಎಜುಕೇಶನ್ ಮಾಡ್ಬೇಕಾದ್ರೆ ಅಲ್ಲಿ ಬೆಂಗಳೂರಲ್ಲಿ ಬಿ ಎಂ ಎಸ್ ಕಾಲೇಜಲ್ಲಿ ಅಲ್ಲಿ ಓದ್ತಾ ಇದ್ದೆ. ನಮ್ಮ ತಂದೆಯವರು MP ನಿಂತ್ಕೊಂಡಿದ್ರು, ರಾಯಚೂರಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಆ ಟೈಮಲ್ಲಿ ನಾ ಪ್ರಚಾರಕ್ಕೆ ಬಂದಿದ್ದೆ. ಪ್ರಚಾರಕ್ಕೆ ಬಂದಾಗ ಜನರು ಅಂದ್ರೆ ಸಣ್ಣ ವಯಸ್ಸಲ್ಲಿ ಇದ್ದಾಗ ನೋಡಿವಿ ಜನರು ಯಾವ ರೀತಿ ನಮ್ಮ ಕುಟುಂಬದವ್ರ ಜೊತೆ ಇದ್ದಾರೆ, ಆದ್ರೆ ಅವಾಗಷ್ಟು ತಿಳುವಳಿಕೆ ಇರಲ್ಲಲ್ಲ. ತಿಳುವಳಿಕೆ ಬಂದಾಗ ನೋಡಿದಾಗ ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇರೋದಕ್ಕಿಂತ ನಮ್ಮ ಜನದ್ರ ಜೊತೆ ಅವ್ರು ಯಾವ ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ, ಇಲ್ಲೇ ಇರಬೇಕು ಅನ್ನೋ ಒಂದು ಒಂದೇ ಭಾವನೆಯಿಂದ ನಾನು ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಶಿಫ್ಟ್ ಆದೆ. ಶಿಫ್ಟ್ ಆದ್ಮೇಲೆ ನಮ್ಮ ತಂದೆಯವರು ಜವಾಬ್ದಾರಿ ಅಲ್ಲ, ಅದು MLA ಇದ್ದಾರೆ ಅಂದಾಗ ಏನೇ ನಮ್ಮ ತಂದೆಯವ್ರ ಮೇಲೆ ಏನಾದರೂ ಮಾತು ಬಂದಾಗ ಅದು ಇದ ಏನಂತಾರೆ ಕರೆಕ್ಟ್ ಅಲ್ಲ ಅನ್ನೋದು ಹೇಳಲ್ಲ, ನಮ್ಮ ತಂದೆಯವ್ರ ಜವಾಬ್ದಾರಿನ ಕೆಲವೊಂದು ಭಾರನ ಕಡಿಮೆ ಮಾಡಬೇಕು ಅಂತ ನಮ್ಮ ತಂದೆಯವ್ರ ಜೊತೆ ಇದ್ಬಿಟ್ಟು ಕೆಲವೊಂದು ಫಂಕ್ಷನ್ಸ್ ಅಟೆಂಡ್ ಆದಾಗಾಗದಾಗ್ಲಿ ಸಪೋರ್ಟಿವ್ ಆಗಿ ಮಾಡ್ತಾ ಬಂದಿದೆ. ಈ ರೀತಿ ಟೈಮ್ ಈ ತರ ಆಗುತ್ತೆ ಅನ್ನೋದು ತಲೆಯಲ್ಲಿ ಇರ್ಲಿಲ್ಲ. ಈಗ ದಿನನಿತ್ಯ ಇದನ್ನೇ ನೋಡ್ಕೊಂಡ್ ಬಂದಿದ್ವಲ್ಲ, ಈ ಟೈಮಲ್ಲಿ ನಮ್ಮ ತಂದೆಯವ್ರು ಇಲ್ಲದೆ ಇದ್ದಾಗ ಜನರ ಜೊತೆ ಇರಬೇಕು ಅನ್ನೋ ಒಂದು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿರ್ಬೇಕು ಅನ್ನೋ ಒಂದು ಭಾವನೆಯಿಂದ ಈ ಚುನಾವಣೆ ನಿಂತ್ಕೊಂಡಿದೆ, ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈಗ ಒಂದು ಚುನಾವಣೆ ಅಂತ ಹೇಳಿದ ತಕ್ಷಣ ಅದು ಸುಲಭದ ಮಾತಾಗಿರೋಲ್ಲ. ತಾವು ಬೆಂಗಳೂರು ಜೀವನವನ್ನು ಕಂಡಂತವ್ರು, ಇಲ್ಲಿ ಜೀವನವನ್ನು ನೋಡಿದಿರಿ, ಹೆಂಗ ಅನ್ಸುತ್ತೆ, ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಆಲ್ಮೋಸ್ಟ್ 15 ಇಯರ್ಸ್ ಆಯ್ತು ನಾನು ಇಲ್ಲಿ ತಾಲೂಕು 2010 ಬಂದಿದ್ದು. ಇಲ್ಲಿ ಸ್ವಲ್ಪ ಅಭಿಮಾನ ಜಾಸ್ತಿ, ಅಲ್ಲಿದ ಲೈಫ್ ಸ್ಟೈಲ್ ಬೇರೆ ಇದೆ. ಅವರು ಅಲ್ಲಿ ಏನಂತಾರೆ ಕಾರ್ಪೊರೇಟ್ ವರ್ಲ್ಡ್, ಅದು ಇಲ್ಲಿ ಬೇರೆ ಅಲ್ಲಿ ಬೇರೆ, ಇದು ಬೇಕು ಅದು ಬೇಕು. ನನಗೆ ಈಗ ಸದ್ಯದ ಮಟ್ಟಿಗೆ ಮೇಜರ್ ಚೇಂಜಸ್ ಕಂಡಿದ್ದೇನು. ಬೆಂಗಳೂರಿಂದ ಯಾವ ವಿಚಾರಗಳನ್ನ ಕಲ್ತ್ಕೊಂಡು ನೀವು ನಿಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೋಬೇಕು ಅಥವಾ ಅಳವಡಿಸಬೇಕು ಅಂತ ತಮಗೆ ಅನ್ಸುತ್ತೆ? ಎಜುಕೇಷನ್ ಲೆವೆಲ್ ಇಂಪ್ರೂವ್ ಮಾಡಬೇಕು, ಆಮೇಲೆ ಮೆಡಿಕಲ್ ಫೀಲ್ಡ್ ಇನ್ನು ಈಗೇನಿದೆ ಹಂತವಂತವಾಗಿ ಆಗ್ಬೇಕಲ್ಲ, ಒಂದೇ ಸರಿ ಆಗಲ್ಲ, ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿದೆ. ಅಲ್ಲಿಗೂ ಇಲ್ಲಿಗೂ ಮಾಡಬೇಕು. ನಿಜ, ಈಗ ರಾಯಚೂರು ಅಂತ ಹೇಳಿದ ತಕ್ಷಣ ನಮ್ಗೆ ಬಿಸಿಲ ನಾಡು ಅಂತ ಹೇಳ್ತೀವಿ, ಸುರಪುರ ಏನು ಅದಕ್ಕೆ ಹೊರತಾಗಿಲ್ಲ.
ತುಂಬಾ ಈಗ ನೋಡಿ ಸಾಯಂಕಾಲ ರಾತ್ರಿ ಆಗ್ತಾ ಇದ್ರು ಕೂಡ 42-44 ನಮಗೆ ಬೆವರಿಳಿತಾ ಇದೆ. ಇವಾಗ ಅಡ್ಜಸ್ಟ್ ಆಗಿದ್ದೀರಾ? ಈಗ ಎಷ್ಟೋ ಜನ ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಜಾಬ್ ಮಾಡ್ತಾ ಇದಾರೆ, ಒಳ್ಳೆ ಫೀಲ್ಡ್ ಅಲ್ಲಿ ಇದಾರೆ, ಡೆವಲಪ್ಮೆಂಟ್ ಆಗ್ತಾ ಇದಾರೆ. ಅದು ಇಲ್ಲಿಂದ ಹೋಗಿರೋರೇ ಆಗ್ತಾ ಇದಾರಲ್ಲ, ಇಲ್ಲಿ ಇನ್ನೊಂದ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಅಲ್ಲಿ ಹೋಗೋ ಜನ ಇಲ್ಲೇ ಉಳ್ಕೊಳ್ತಾರೆ, ಇದು ಇನ್ನೂ ಡೆವಲಪ್ಮೆಂಟ್ ಆಗೋ ಒಂದು ಆಗುತ್ತೆ ಅನ್ನೋ ಒಂದು ಭರವಸೆ ನನಗೆ. ಅಂದ್ರೆ ಇಲ್ಲಿ ಎಜುಕೇಶನ್ ಶಿಕ್ಷಣದ ಗುಣಮಟ್ಟ ಬಹಳ ಸುಧಾರಿಸಬೇಕು ಅನ್ನೋದು ತಮ್ಮ ಯೋಚನೆ. ತಂದೆಯವ್ರಿಗೆ ಏನಾದ್ರೂ ಸಲಹೆ ಕೊಡ್ತಿದ್ರ ನೀವು ಈ ವಿಚಾರದಲ್ಲಿ ಚೆನ್ನಾಗಬೇಕು ಅಪ್ಪ ಅಂತ ಹೇಳ್ತಿದ್ರ? ನಮ್ ತಂದೆಯವರು ಬಹಳ ಅನುಭವ ಇದ್ದವರಲ್ಲ, ಹಾಗೆ ಅದನ್ನ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆಮೇಲೆ ಇದು ಒಂದೇ ಸರಿಗೆ ಆಗೋದಲ್ಲ, ಸ್ಲೋ ಆಗಿ ಇಂಪ್ರೂವ್ ಆಗ್ಬೇಕು, ಅದನ್ನ ಮಾಡ್ಬೇಕನ್ನೋ ಒಂದು ಉದ್ದೇಶ ತಲೆಯಲ್ಲಿದೆ ಅವ್ರು ಹೇಳ್ತಾ ಇದ್ರು. ಓಕೆ, ಇಲ್ಲ ನನಗಿದೆ, ಅವ್ರಿಗು ಬಹಳಷ್ಟು ಇತ್ತು ಎಜುಕೇಶನ್ ಲೆವೆಲ್ ಇಂಪ್ರೂವ್ ಮಾಡ್ಬೇಕು ಅಂತ ಅವ್ರಿಗೂ ಇತ್ತು. ಅದಕ್ಕೋಸ್ಕರ ನಿಮ್ಮನ್ನ ಎಷ್ಟೋ ಜನಕ್ಕೆ ಎಜುಕೇಶನ್ ಅನ್ನು ಕೊಡ್ಸಿದ್ದಾರೆ, ಕೊಟ್ಟಿದ್ದು ಹೇಳ್ತಾ ಇರ್ಲಿಲ್ಲ. ಅದೇ ರೀತಿ ನಾವು ಸಹಿತ ಅಪ್ಪರಿಂದ ಕಲ್ತ್ಕೊಂಡಿವಿ, ಏನ್ ಮಾಡಿದ್ರು ಅವ್ರಿಗೆ ಹೇಳ್ಬೇಡದು ಅಂತ ಹೇಳ್ಬಿಟ್ಟು, ಏನ್ ಮಾಡಿದ್ದು ಅವ್ರಿಗೆ ಸೀಮಿತ, ಯಾರಿಗಾದ್ರು ಹೆಲ್ಪ್ ಮಾಡಿದ್ರೆ ಅದು ಅವ್ರಿಗೆ ಸೀಮಿತ, ಇನ್ನೊಬ್ರಿಗೆ ಏನಾದ್ರು ಮಾಡಿನಿ ಇದು ಮಾಡಿನಿ ಅಂತ ಅವ್ರು ಹೇಳ್ತಿರ್ಲಿಲ್ಲ. ನನಗೂ ಅದು ಕರೆಕ್ಟ್ ಅಂತ ಅನ್ಸುತ್ತೆ. ವೇಣುಗೋಪಾಲ್ ಅವರು ಕ್ಯಾಮ್ರಾ ಮುಂದೆ ಮಾತ್ರ ತುಂಬಾ ಮೃದುವಾಗಿ ಮಾತಾಡ್ತಾರ ಅಥವಾ ಹೊರಗಡೆ ಹಿಂಗೇನಾ? ನಾಳೆ ಒಂದಿವಸ ಜೊತೆಗೆ ಬಂದ್ರೆ ಆಗ್ಬಿಡ್ತದೆ ಅಲ್ಲ, ಅಂದ್ರೆ ಯಾವಾಗ್ಲೂ ಹೀಗೆ ಅಂತ ಸ್ವಲ್ಪ ಸಾಫ್ಟ್ ಆಗಿ ಅಂದ್ರೆ ನಿಮ್ಮ ವ್ಯಕ್ತಿತ್ವದ ತರನೇ ಇದೆ. ಯಾವಾಗ್ಲೂ ಈ ಗಲಾಟೆ ಜೋರಿಗಿರೋಂತೆಲ್ಲ ಇತ್ತ ನಿಮ್ ಕಾಲೇಜ್ ಡೇಸ್ ಅಲ್ಲಿ ಹೋಗ್ತಿದ್ದೀವಿ? ಕಾಲೇಜ್ ಡೇಸ್ ಅಲ್ಲೂ ಏನ್ ಗಲಾಟೆ ಗಲಾಟೆ ಅಂತ ಇರ್ಲಿಲ್ಲ, ಆತರ ಏನು ಇರ್ಲಿಲ್ಲ. ಅಲ್ಲ, ಈಗ ಒಬ್ಬ ಒಳ್ಳೆ ಲೀಡರ್ಶಿಪ್ ಲೀಡರ್ ಅಂತ ಹೇಳಿದಾಗ ಏನೋ ಅನ್ಯಾಯ ಆದಾಗ ಯು ಶುಡ್ ರೈಸ್ ದ ವಾಯ್ಸ್, ಅದು ಯಾವಾಗ ಹಂಗೆಲ್ಲ ಇತ್ತ ಅನುಭವ ಇದೆಯಾ? ಅಲ್ಲಿ ಕಾಲೇಜ್ ಅಲ್ಲಿ ಅಂತ ಇದೇನು ಇರ್ಲಿಲ್ಲ, ನಮ್ ಎಜುಕೇಶನ್ ಮೇಲೆ ಜಾಸ್ತಿ ಫೋಕಸ್ ಇತ್ತು. ಈ ಕಡೆ ಬಂದ್ಮೇಲೆ ಅದು ಎಲ್ಲಾದ್ರೂ ಅನ್ಯಾಯ ಆದಾಗ ಈಗ ಟೈಮ್ ತಕ್ಕ ಹಾಗೆ ನಾವು ಇರ್ಬೇಕಲ್ಲ, ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದಾಗ ಅದನ್ನ ನಿಭಾಯಿಸಕ್ಕು ನಾನು ರೆಡಿ, ಅದನ್ನ ಅನ್ಯಾಯನ ನಿಂದಿಸಕ್ಕೂ ಅವ್ರ ಪರವಾಗಿ ನಿಂದ್ರಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ನಿಮ್ ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಗಿದ್ರ ಯಾವ್ದು ಲೀಡರ್ ಆಗಿದ್ದಂತದ್ದು ಕಲ್ಪನೆ ಇದೆಯಾ ತಮ್ಗೆ? ಅಲ್ಲ, ತಮಗೆ ಹೇಳಿದ್ನಲ್ಲ, ನನ್ಗೆ ಇದು ಪೊಲಿಟಿಕಲ್ ಫೀಲ್ಡ್ ಅಂತ ಅಷ್ಟು ತಲೆಯಲ್ಲಿ ಇರ್ಲಿಲ್ಲ, ಬರೀ ಸ್ಟಡೀಸ್ ಅಂತ ಅಷ್ಟೇ ತಲೆಯಲ್ಲಿ ಇತ್ತು. ಆಮೇಲೆ ಈ ಕಡೆಗೆ ಶಿಫ್ಟ್ ಆಗಿ ನಾನು ಪೊಲಿಟಿಕಲ್ ಪೊಲಿಟಿಕ್ಸ್ ಬರ್ತೀನಿ ಅನ್ನೋ ಒಂದು ತಲೆಯಲ್ಲಿ ಇರ್ಲಿಲ್ಲ. ನನ್ನ ತಲೆ ಇಲ್ಲಿ ಬಂದಾಗ ಜನರ ಸ್ಪಂದನೆ ನಮ್ಮ ತಂದೆಯವ್ರ ಮೇಲೆ ಆಗ್ಲಿ, ನಮ್ಮ ಕುಟುಂಬ ರಾಜಕುಮಾರ್ ನಾಯ್ಕ್ ನಮ್ಮ ಕುಟುಂಬದವ್ರ ಮೇಲೆ ನೋಡಿದಾಗ ನನಗೆ ಇಲ್ಲಿ ಬರ್ಬೇಕನ್ಸ್ತು. ಅದನ್ನ ರೈಟ್ ಫೀಲ್ಡ್ ಅಂತ ಅನ್ಸಿದೆ ನಿಮ್ಗೆ? ಅನ್ಸಿದೆ ಅನ್ಸಿದೆ. ಓಕೆ, ಈಗ ಒಂದು ಜನರ ಪ್ರೀತಿ, ಅಭಿಮಾನ, ವಿಶ್ವಾಸ, ತಂದೆಯವರ ಹಿನ್ನೆಲೆ, ಶ್ರೀರಕ್ಷೆ, ಅದೆಲ್ಲೂ ಒತ್ತಟ್ಟಿಗೆ ಇರುತ್ತೆ. ಆದ್ರೆ ತಾವು ಈಗ ಸ್ಪರ್ಧೆ ಮಾಡ್ತಾ ಇರೋದು ಎದುರಾಳಿಯನ್ನು ಗಮನಿಸಿದಾಗ ಮೂರು ಬಾರಿ ಶಾಸಕರಾಗಿರುವಂತವ್ರು, ಒಂದು ಬಾರಿ ಸಚಿವರಾಗಿದ್ದಂಥವ್ರು, ಅವರ ಎದುರು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅನ್ನಿಸಿದಾಗ ಹೇಗನ್ಸತ್ ತಮ್ಗೆ? ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಹೌದಾ? ಓಕೆ, ಯು ಆರ್ ಫೋಕಸಿಂಗ್ ಆನ್ ಯುವರ್ ಗೋಲ್. ಮೈ ಗೋಲ್ ಮತ್ತೆ ನಮ್ಮ ತಂದೆಯವರು ಏನ್ ಕೆಲಸ ಮಾಡಿದಾರಲ್ಲ ಅದು, ಆಮೇಲೆ ನಮ್ ಗೋಲ್ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಬಹಳ ದೂರ ಕಾಣಿಸ್ತಾ ಇದಾರೆ ಅವ್ರು, ಎಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಸುತ್ತಮುತ್ತ. ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ನನ್ ಫೋಕಸ್ ಏನಿದೆ ಅಲ್ಲ ಅವರು ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ, ನಾನ್ ಸುತ್ತ ನೋಡಿದಾಗ ಜನರು ಪ್ರೀತಿ ಕಾಣಿಸ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರ ಅದೇನು ಗ್ಯಾರಂಟಿಗಳಿರ್ಬೋದು ಅವೆಲ್ಲ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಓಕೆ, ಅಂದ್ರೆ ನಿಮ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಂದು ದೂರದೃಷ್ಟಿ ಇದೆ, ಒಂದಿಷ್ಟು ಕನಸುಗಳಿದಾವೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಹೋಗ್ಬೋದಾ, ನಿಮ್ಮ ಕ್ಷೇತ್ರದ ಜನ ವೇಣುಗೋಪಾಲ್ ನಾಯಕ್ ಅವ್ರನ್ನ ಯಾಕಾಗಿ ಆಯ್ಕೆ ಮಾಡಬೇಕು, ಒಂದು ವೇಳೆ ಆಯ್ಕೆ ಮಾಡಿದ ನಂತರ ನೀವು ಮಾಡುವಂತ ಕೆಲಸಗಳು ಯಾವ್ದು? ವಾಟ್ ಇಸ್ ಯುವರ್ ಫಸ್ಟ್ ಪ್ರಿಯಾರಿಟಿ? ಎಜುಕೇಶನ್ ಅಂತ ಹೇಳಿದ್ರೆ ಅದನ್ನ ಇನ್ನು ಅದ್ರ ಜೊತೆಗೆ ಬೇರೆ ಯಾವೆಲ್ಲ ಅಂಶಗಳು ನಿಮ್ಗೆ ಪ್ರಿಯಾರಿಟೈಸ್ ಆಗಿ ಹೇಳ್ತೀವಿ? ಅದೇ ಮೂಲಭೂತ ಸೌಕರ್ಯ, ನೀರಿನ ನೀರಿನ ಕೊರತೆ ಎಲ್ಲೆಲ್ಲಿ ಯಾವ ನಮ್ ತಂದೆಯವ್ರ ಇದ್ದಾಗ ಬಹಳಷ್ಟು ಬೋರ್ವೆಲ್ಗಳಾಗ್ಲಿ ಸರ್ಕಾರದಿಂದ ಬಂದಂತ ಅನುದಾನದಿಂದ ಬೋರ್ವೆಲ್ ಹಾಕಿದ್ದು ಇದಿದೆ, ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿರ. ಅದು ನೀರಿನ ಸಮಸ್ಯೆ ಬಗ್ಗೆ, ಲೈಟ್ ಅಂದನು
ಬಹಳ ಕಡಿಮೆ ಜಾಗದಲ್ಲಿ ಲೈಟಿನ ಫುಲ್ಫಿಲ್ ಅಣು ವಿದ್ಯುತ್ ಸ್ಥಾವರ ಇದ್ರು ಕೂಡ ಲೈಟ್ಗೆ ಯಾಕಂದ್ರೆ ನಮ್ಗೆ ಗಮನಕ್ಕೆ ಬಂದಿರಲ್ಲ, ಪವರ್ಗೆ ಸಮಸ್ಯೆ ಆಗಿದೆ. ಎಷ್ಟೊಂದ್ ಸರಿ ಏನಾಗುತ್ತೆ, ನಮ್ ಗಮನಕ್ಕೆ ಬಂದಿರಲ್ಲ. ಈಗ ಎಲ್ಲ ಕಡೆ ಲೈಟ್ ಇದೆ ಅಂತ ಅನ್ಸುತ್ತೆ, ಕೆಲವೊಂದ್ಸರಿ ಗಮನಕ್ಕೆ ಬಂದಾಗ ಬಹಳ ಕಡಿಮೆ, ಒಂದು 2% ಇರ್ಬೋದು, 1-2% ಇರ್ಬೋದು. ಎಲ್ಲಿ ಅದು ಇದೆ, ಎಷ್ಟೊಂದ್ ಜನ ಏನಾಗ್ತಾರೆ, ಸಿಟಿಲಿ ಇರ್ತಾರೆ ಅಥವಾ ತಾಲೂಕಲ್ಲಿ ಇರ್ತಾರೆ, ಇಲ್ಲಿರ್ಬೋದು, ಹುಣಸಿಗಿಲಿ ಇರ್ಬೋದು, ಅಥವಾ ಕೆಲವೊಬ್ರು ಏನಿರ್ತಾರೆ. ಈಗ ಈಗ ಎಕ್ಸಾಂಪಲ್ ಹೇಳಕ್ ಹೋದ್ರೆ ಒಂದು ಯಾವ್ದನ ಈಗ ಜುಮಾಲ್ಪುರ್ ಅಂತ ಊರಿದೆ ಎಕ್ಸಾಂಪಲ್ ಹೇಳ್ತಾರೆ, ಅಲ್ಲಿಂದ ಏನಾಗುತ್ತೆ, ಕೆಲವೊಬ್ರು ಮನೆ ಶಿಫ್ಟ್ ಮಾಡ್ಕೊಂಡಿರ್ತಾರೆ, ತೋಟದಲ್ಲಿ ಮಾಡಿರ್ತಾರೆ, ಅಂತ ಟೈಮಲ್ಲಿ ಒಂದೊಂದ್ಸಲ ಲೈಟ್ ಇರಲ್ಲ. ಹಂಗೆ ಬಹಳ ಕಡಿಮೆ ಜಾಗದಲ್ಲಿ ಲೈಟಿನ ಕೊರತೆ ಇದೆ, ಅದನ್ನು ಮಾಡ್ಬೇಕು. ಮತ್ತೆ ನೀರಿನ ಸೌಕರ್ಯ ಬಹಳ ಅತ್ಯಮೂಲ್ಯ, ಅದು ಕೆಲವೊಂದ್ ಜಾಗದಲ್ಲಿ ನೀರಿನ ಬೋರೆಲ್ ಹಾಕ್ಸಾಗು ನೀರು ಬಿದ್ದಿಲ್ಲ. ಈಗ ಒಂದ್ ಎಕ್ಸಾಂಪಲ್, ಕೋಳಿಯಾಳದಲ್ಲಿ ನೀರಿನ ಕೊರತೆ ಬಹಳ ಇತ್ತು. ನಮ್ ತಂದೆಯವರು ಇದ್ದಾಗ ನಮ್ ಕಾರ್ಯಕರ್ತರು ಒಂದು ಅವರು ಜಾಗನ ಕೊಟ್ರು, ಬೋರೆಲ್ ಅಲ್ಲಿ ಹಾಕಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಕೋಳಿಯಾಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬೋರೆಲ್ ಬೀಳ್ತಾ ನೀರ್ ಬೀಳ್ತಾ ಇರ್ಲಿಲ್ಲ. ಈ ತರ ಕೆಲವೊಂದು ಗ್ರಾಮದಲ್ಲಿ ಈಗ ಬೋರ್ವೆಲ್ ಹಾಕ್ಸ್ಬೇಕು ಅಂದ್ರು ಕೂಡ ಅಂತರ್ಜಲ ಚೆನ್ನಾಗಿರ್ಬೇಕು ಅಲ್ವೇ, ಬರೀ ಬೋರ್ವೆಲ್ ಹಾಕಿದ್ರು ಸಾಕಾಗೋದಿಲ್ಲ. ಆಮೇಲೆ ಪ್ರಕೃತಿ ವಿಕೋಪ ಆದಾಗ ಅಥವಾ ಮಳೆ ಬರದೇ ಇದ್ದಾಗ ಅದಕ್ಕೆ ಏನ್ ರೆಮಿಡಿ ಅಂತ ತಾವು ಕಂಡ್ಕೊಂಡಿದ್ದೀರಿ ಅಂದ್ರೆ ಅನ್ಸುತ್ತಲ್ಲ, ಈ ಸಹಜವಾದಂತ ಪ್ರಶ್ನೆ ಅಲ್ವಾ ಇದು. ಈಗ ಅದು ಅದ್ರ ಬಗ್ಗೆ ಮಾಡ್ತಾ ಇದ್ದೀರಿ, ಅದೇ ಬೋರ್ವೆಲ್ ಟೆಂಡರ್ಗಳು ಈಗಂತ ಆಲ್ರೆಡಿ ಎಲ್ಲೆಲ್ಲಿ ಬರಗಾಲದ ನೀರ್ ಇಲ್ಲಲ್ಲ, ಟೆಂಡರ್ಗಳು ಕರೆಸಿ ಅದರಿಂದ ಆಲ್ರೆಡಿ ನೀರು ಸಪ್ಲೈ ಆಗ್ತಾ ಇದೆ, ಟ್ಯಾಂಕರ್ ಇಂದ ನೀರು ಸಪ್ಲೈ ನಡೀತಾ ಇದೆ. ಜನ ಬಂದು ನಿಮ್ ಹತ್ರ ಈ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಅಂತ ಕೇಳ್ಕೊತಾರಲ್ಲ, ಏನೇನ್ ಕೆಲಸ ಕೇಳ್ತಾರೆ ಬಂದು ನಿಮ್ ಹತ್ರ? ಅದೇ ನೀರಿಂದು ಮನೆ ಕೇಳ್ತಾರೆ, ಮನೆ ಇಲ್ಲ ಮನೆ. ಎಜುಕೇಶನ್ ಕೇಳ್ತಾರ, ಎಜುಕೇಶನ್ ಬಗ್ಗೆ ಕೇಳ್ತಾರ? ಇಲ್ಲ, ಎಜುಕೇಶನ್ ಅಂದ್ರೆ ಬಹಳ ಕಡಿಮೆ ಕೇಳ್ತಾರೆ, ಕೇಳ್ತಾರೆ ಎಜುಕೇಶನ್ ಬಗ್ಗೆ ಕೇಳ್ತಾರೆ, ಆದ್ರೆ ಬಹಳ ಅದ್ರ ಪ್ರಮಾಣ ಕಡಿಮೆ ಇರುತ್ತೆ, ಕಡಿಮೆ ಇದೆ. ಓಕೆ, ತಮ್ಮ ಕ್ಷೇತ್ರದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ ಓವರ್ ಆಲ್ ಗಮನಿಸಿದಾಗ, ಹಾಗಾಗಿ ಈ ರಾಜ್ಯ ಸರ್ಕಾರದ ಯೋಜನೆಗಳು ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಕೈ ಹಿಡಿಬಹುದು ಅಂತ ಅನ್ಸುತ್ತೆ ತಮಗೆ? ಹಿಡಿತದೆ, ಸಂಪೂರ್ಣವಾಗಿ ಕೈ ಹಿಡಿತದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಅಂದ್ರೆ ನೀವು ಚುನಾವಣೆಯ ಪ್ರಮುಖ ವಸ್ತು ಯಾವ್ದು, ಯಾವ ವಿಚಾರವನ್ನ ಇಟ್ಕೊಂಡು ಜನರ ಹತ್ರ ಮತ ಕೇಳ್ತಾ ಇದ್ರಿ? ಈಗ ಸದ್ಯಕ್ಕೆ ನಮ್ಮ ತಂದೆಯವರ ಅಭಿವೃದ್ಧಿ ಏನ್ ಮಾಡ್ಯಾರ, ಅದ್ರ ಜೊತೆಗೆ ನಮ್ಮ ತಂದೆಯವರು ಯಾವ ರೀತಿ ಆತ್ಮೀಯತೆಯಿಂದ ಅವ್ರ ಜೊತೆ ಇದ್ರು, ಅದ್ರ ಜೊತೆ ನಾನು ಇಷ್ಟೊಂದು ವರ್ಷದಿಂದ ನಾನು ಅವ್ರ ಜೊತೆ ನಮ್ಮ ತಂದೆಯವ್ರ ಜೊತೆ ಸೇವೆನ ಜನರ ಸೇವೆ ಮಾಡಿದ್ದೀನಿ. ಅದ್ರ ಜೊತೆ ಈಗಿನ ನಮ್ಮ ಗ್ಯಾರಂಟಿಗಳು ಏನಿದಾವಲ್ಲ ಅದನ್ನ ಮುಂದಿಟ್ಕೊಂಡು ಮತವನ್ನ ಕೇಳ್ತಾ ಇದ್ದೀವಿ. ಓಕೆ, ಈಗ ಲೋಕಸಭಾ ಚುನಾವಣೆ ಮತ್ತು ಉಪಚುನಾವಣೆ, ಸುರಪುರ ಕ್ಷೇತ್ರಕ್ಕೆ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಒಂದೇ ದಿನ ಇದೆ, ಅದನ್ನ ಹೇಗ್ ನೋಡ್ತೀರಾ? ಅಂದ್ರೆ ಮತದಾನ ಒಂದೇ ದಿವಸ ಇದೆ, ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಅಂತ ಅನ್ಸುತ್ತೆ? ಅದೇ ಈಗ ಸದ್ಯಕ್ಕಿನ ಸುರಪುರಿನ ವಾತಾವರಣ, ನಮ್ಮ ತಂದೆಯವರ ಮೇಲೆ ಇರ್ತಕ್ಕಂಥ ಅಭಿಮಾನ ಏನಿದೆ ಅಲ್ಲ, ಅದು ನನಗೆ ಯಾವ ರೀತಿ ಮತವನ್ನು ಕೊಡ್ತದೆ, ಜಿ ಕುಮಾರ್ ನಾಯ್ಕ ಸಾಹೇಬ್ರು ಅಷ್ಟೇ ಮತವನ್ನ ಕೊಡ್ತದೆ ಅನ್ನೋ ಒಂದು ಅನಿಸಿಕೆ ಇದೆ ನನಗೆ. ಓಕೆ, ಲೋಕಸಭೆ ಚುನಾವಣೆ ಹೊಸದಲ್ಲಿ ನಾವು ಇರುವಾಗ ಈಗ ಲೋಕಸಭಾ ಚುನಾವಣೆ ಬಗ್ಗೆ ತೋಡ ಗಮನ ಹರಿಸ್ತಾ ಇರ್ತೇ ಅಲ್ಲ, ಗಮನ ಹರಿಸ್ತಾ ಇರ್ತೇವೆ. ಓಕೆ, ಹೇಳ್ತಾ ಇದ್ರಿ, ಯಾವೆಲ್ಲ ವಿಚಾರಗಳು ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಾರ್ಟಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತ ತಮಗನ್ಸುತ್ತೆ? ಇಲ್ಲ, ಮತ್ತೆ ಈಗ ನಮ್ಮ ಕೇಂದ್ರದಲ್ಲಿ ಸರ್ಕಾರ ಬಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, 1 ಲಕ್ಷ ಪ್ರತಿ ವರ್ಷ ಮನೆ ಯಜಮಾನಿಗೆ, ಮತ್ತೆ ಸಾಲ ಮನ್ನಾ ಮಾಡ್ತಾ ಇದಾರೆ. ಆಮೇಲೆ ವಿದ್ಯಾರ್ಥಿಗಳು ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನೌಕರಿ ಸಿಗದೆ ಇದ್ದಾಗ ಅವ್ರಿಗೂ 1 ಲಕ್ಷ ವೇತನ ಕೊಡ್ತಾ ಇದಾರೆ, ಇವೆಲ್ಲ ಗ್ಯಾರಂಟಿಗಳು ಇದಾವೆ. ಆಮೇಲೆ BJP ಸರ್ಕಾರ ಅವ್ರೇನು ಮಾತುಗಳನ್ನು ಕೊಟ್ಟಿದ್ರು ಅದನ್ನ ನಿಭಾಯಿಸಿಲ್ಲ, ಹಂಗಾಗಿ ನಮ್ಮ ಅಭ್ಯರ್ಥಿಗೆ ಓಟ್ಗಳು ಬರ್ತವೆ. ನಮ್ಮ ತಂದೆಯವರ ಇದು ಡೆವಲಪ್ಮೆಂಟ್ ವರ್ಕ್ಸ್ ಮತ್ತು ಗ್ಯಾರಂಟಿಗಳು, ಈಗೇನು ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಗೊಂಬಂದಿದ್ದಾರೆ, ಅದ್ರ ಆಗುತ್ತೆ ಅಂತ ನನಗೆ. ಓಕೆ, ಈಗ ಸುರಪುರ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಹಳ ತಾವು ವಿಶ್ವಾಸದಲ್ಲಿದ್ದೀರಿ, ಓವರ್ ಆಲ್ ಕರ್ನಾಟಕದಲ್ಲಿ ಎಷ್ಟು MP ಸೀಟ್ಗಳು ಕಾಂಗ್ರೆಸ್ ಪರವಾಗಿರುತ್ತವೆ ಅಂತ ಅನ್ಸುತ್ತೆ? ಈಗ ನಮ್ಗೆ ಹೆಂಗಾಗಿದೆ ಅಂದ್ರೆ, ಈಗ ನಮ್ಮ ತಂದೆಯವ್ರು ತೀರ್ಕೊಂಡ ತಕ್ಷಣ ಡೈಲಿ ಜನರು ನಮ್ಮ ತಂದೆಯವರು ಮೀಟ್ ಮಾಡಕ್ಕೆ ಒಂದೊಂದು ಊರಿಂದ 60-70 ಜನ ಬಂದಿದ್ದಾರೆ ಮಾತಾಡ್ಸಕ್ಕೆ. ಅದು ಬೆಳಿಗ್ಗೆ ಹೆಂಗಾಯ್ತು ಅಂದ್ರೆ, ಬೆಳಿಗ್ಗೆ
ಏಳು ಎಂಟು ಗಂಟೆ ಹೊರಗಡೆ ಬಂದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಗೋದು, ಅಷ್ಟೊತ್ತಿಗೆ ಎಲೆಕ್ಷನ್ ಡಿಕ್ಲೇರ್ ಆಯ್ತು. ಹಂಗಾಗಿ ಜಾಸ್ತಿ ಅದ್ರ ಕಡೆ ಸಮಯ ಸಿಗ್ಲಿಲ್ಲ. ಆದ್ರೂ ನಮ್ಮ ಮೆಜಾರಿಟಿ ನಮ್ಮ ಪ್ಲಸ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಹದಿನಾಲ್ಕರ ಮೇಲೆ ಬರ್ತೀರಿ ಅಂತ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಓಕೆ, ಎಸ್. ಹಾಗಾದ್ರೆ ಪ್ರಧಾನಿ ಆಯ್ಕೆಗಳು ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇದಾವೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದನ್ನೇ ಎದುರಾಳಿಗಳು ಏನು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದಾವೆ. ಅವ್ರಿಗೆ ಇಂಥವ್ರು ಅಂತ ಹೇಳಕ್ ಬರಲ್ಲ, ನಾವು ಅದ್ರ ಇಂಥವ್ರಿ ಅಂತ ಹೇಳ್ತೀವಿ ಅಂತಾರೆ. ಯಾರು? BJP ಅವರು. ನಮ್ಗೆ ಇಂಥ ಒಬ್ಬ ವ್ಯಕ್ತಿ ನಾಯಕನಾಗ್ತಾನೆ, ಪ್ರಧಾನಿ ಆಗ್ತಾರೆ ಅಂತಿದೆ, ಅವರಲ್ಲಿ ಯಾರು ಅಂತಂಗಿಲ್ಲ, ಹಾಗಾಗಿ ಅವ್ರು ಯಾರ್ಯಾರ್ದು ಹೆಸರು ಹೇಳ್ತಾರೆ ಅನ್ನೋ ಮಾತಿದೆ. ಅದು ಪ್ರಶ್ನೆ ಅಲ್ಲ, ನಾವು ಕೆಲಸ ಮಾಡ್ತೀವಿ ಅಂತೀವಲ್ಲ, ಅದು ಅವ್ರು ಹೇಳಿ. ಈ ಸಂದರ್ಭದಲ್ಲಿ ನಾವ್ ಹೆಂಗ ಹೇಳ್ತೀವಲ್ಲ, ಈ ಕೆಲಸ ನಾವ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅವ್ರು ಅದನ್ನ ಹೇಳಿ ನಾವ್ ಈ ತರ ಕೆಲಸ ಮಾಡ್ತೀವಿ ಅಂತ ಹೇಳಿ ಅನ್ನೋ ಒಂದು ಕ್ವೆಶ್ಚನ್. ನೀವೇನ್ ಹೇಳ್ತಾ ಇದ್ರಿ, ನಾವು ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತೀವಿ, ಅಭಿವೃದ್ಧಿ ವಿಚಾರವಾಗಿ ಬಿಟ್ಟು ಬೇರೆ ಮಾತಾಡ್ತಾರೆ ಅಂತನ? ಬೇರೆ ಮಾತಾಡ್ತಾರೆ ಅಂತಲ್ಲ, ಈಗ ನಾವು ಅವರು ಕ್ವಶನ್ ಅವ್ರಿಗೇನು ಅವ್ರೇನು ಕ್ವಶನ್ಗಳು ಆಗ್ತಾ ಇದಾರಲ್ಲ, ಅದ್ರಲ್ಲಿ ನಮ್ಮ ಉತ್ತರ ಏನಂತ ಹೇಳಿದ್ರೆ, ನಾವು ಏನ್ ಕೆಲಸಗಳು ಹೇಳ್ತೀವಲ್ಲ ಅದನ್ನ ಮಾಡ್ತೀವಿ, ಅದನ್ನ ಅವ್ರು ಮಾಡ್ತಾ ಇಲ್ಲ, ಅವರು ಏನಂತಾರೆ ಡೈವರ್ಷನ್ ಮಾಡ್ತಾ ಇದಾರೆ ಅನ್ನೋ ಒಂದು. ಡಿವಿಯೇಟ್ ಮಾಡ್ತಾರೆ. ಎಸ್, ಈ ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡದಾಗಿ ಸದ್ದಾಗ್ತಾ ಇದೆ. ಅಂದ್ರೆ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಅದು ಸೀಮಿತವಾಗ್ತಾ ಇದೆಯಾ, ಅಥವಾ ನಿಮ್ಮ ಕ್ಷೇತ್ರದ ಜನತೆಗೆ ಅದರ ಪ್ರಭಾವ ಅಥವಾ ಅದರ ಮಹತ್ವ ಗೊತ್ತಿದೆ ಅಂತ ಅನ್ಸುತ್ತಾ ತಮ್ಗೆ? ಇಲ್ಲ, ಗೊತ್ತಿದೆ ಜನರಿಗೆ, ಗೊತ್ತಿದೆ ಜನರಿಗೆ, ಅದು ರೀಚ್ ಆಗ್ತಿದೆ ಅನ್ಸ್ತಿದ್ಯಾ? ಹಾ, ರೀಚ್ ಆಗುತ್ತೆ. ಯಾಕಂದ್ರೆ ಜನರು ಸಾಲ ಮಾಡಿರ್ತಾರೆ, ಬಹಳಷ್ಟು ದುಃಖದಲ್ಲಿ ಇರ್ತಾರೆ ಆ ಟೈಮಲ್ಲಿ, ಈಗ ಅವೆಲ್ಲ ಸಿಕ್ತಾಗ ಬಹಳಷ್ಟು ಅನುಕೂಲ ಆಗ್ತದೆ. ಓಕೆ ಓಕೆ, ಅಂದ್ರೆ ನಿಮ್ಗೆ ಇರುವಂತ ಸವಾಲುಗಳೇನು? ವಾಟ್ ಆರ್ ದ ಚಾಲೆಂಜಸ್ ಯು ಆರ್ ಫೇಸಿಂಗ್? ಅಂದ್ರೆ ಒಂದು ಚುನಾವಣೆ ಅಂತ ಹೇಳಿದಾಗ ನಿಮ್ಗೆ ಪೂರಕವಾದ ವಾತಾವರಣವೂ ಇರುತ್ತೆ, ಒಂದಿಷ್ಟು ಕಷ್ಟದ ವಾತಾವರಣವೂ ಕೂಡ ಇರುತ್ತೆ. ಚುನಾವಣೆ ಅಂತ ಬಂದಾಗ ಏನ್ ಚಾಲೆಂಜ್ ಆಗ್ಬಹುದು ನಿಮ್ಗೆ ಈ ಸಂದರ್ಭದಲ್ಲಿ? ಅಫ್ಕೋರ್ಸ್ ಯು ಆರ್ ಕಾನ್ಫಿಡೆಂಟ್ ಇನ್ ಆಫ್, ಆದ್ರೂ ಒಂದಿರುತ್ತಲ್ಲ, ಓಹ್ ನಾನು ಎಷ್ಟೇ ನೂರಕ್ಕೆ ನೂರು ಮಾರ್ಕ್ಸ್ ತೆಗಿಬೇಕು ಅಂದ್ರೂ ಕೂಡ ಈ ಪಾಠದಲ್ಲಿ ಒಂದಿಷ್ಟು ಕ್ವೆಶನ್ಸ್ಗಳು ಟಫ್ ಆಗುತ್ತವೆ ಅಂತ ಇರುತ್ತಲ್ಲ, ಹಂಗೆ ನೀವು ಯಾವ ಭಾಗದಲ್ಲಿ ನೋಡ್ತಾ ಇದ್ರಿ, ಯಾವ ಎಲ್ಲಿ ನಂಗೆ ಟಫ್ ಆಗ್ಬಹುದು, ಯಾವ ಸವಾಲನ್ನ ಮೆಟ್ಟಿ ನಿಲ್ಬೇಕು? ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಸಂಪತ್ತಿಗೆ ಸವಾಲ್ ಅಂತ. ಎಂತ ಮಾತಾಡಿದ್ರಿ, ಹೆಚ್ಚಿಗೆ ಮಾತಾಡೋದು ಬೇಕಾಗಿಲ್ಲ, ಇದು ಒಂದೇ ಉತ್ತರ. ಸಂಪತ್ತಿಗೆ ಸವಾಲ್, ಯಾರ ಸಂಪತ್ತಿಗೆ ಸವಾಲ್ ಆಗ್ತಾ ಇದ್ದೀರಿ ಅಂತ ತಾವು? ಇಲ್ಲ, ಅಷ್ಟೇ ಹೇಳಿದ್ನಲ್ಲ, ಇದು ಒಂದು ಮಾತಿನಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ, ಯಾರಿಗೆ ಅರ್ಥ ಆಗ್ಬೇಕು ಅರ್ಥ ಆದ್ರೆ ಸಾಕು. ಹೌದಾ? ಒಳ್ಳೆ ಮಾತಾಡಿದ್ರಿ, ತುಂಬಾ ಚೆನ್ನಾಗಿತ್ತು, ಬಹಳ ಮಾರ್ಮಿಕವಾಗಿ ಮಾತನಾಡಿದ್ರಿ, ಸಾಫ್ಟ್ ಆಗಿ ಮಾತನಾಡಿದ್ರಿ, ತುಂಬಾ ಒಳ್ಳೇದಾಗ್ಲಿ, ನಿಮ್ಮ ಆಶಯಗಳೆಲ್ಲ ಈಡೇರ್ಲಿ. ನಿಮ್ಮ ತಂದೆಯ ನಿಮ್ ತಂದೆಯವ್ರು ಹಾಕೊಟ್ಟಂತ ಹಾದಿಯಲ್ಲಿ ನೀವು, ನಾನು ಹೇಳೋದು ನನ್ನ ಆಸೆ, ನನ್ನ ಆಸೆ ಅಲ್ಲ, ಜನರ ಆಸೆ ಈಡೇರ್ಲಿ, ಅವ್ರಿಗೇನು ಆಸೆ ಪ್ರತಿನಿಧಿಯಾಗಿ ಜನರು ಏನ್ ಆಸೆ ಇಟ್ಕೊಂಡು ಕೂತ್ಕೊಂಡಿದಾರಲ್ಲ, ರಾಜ ವೇಣುಗೋಪಾಲ್ ನಾಯ್ಕ, ರಾಜ ವೆಂಕಟಪ್ಪ ನಾಯ್ಕ ಅವ್ರ ಮಗ ಈಗ ನಿಂತ್ಕೊಂಡಿದ್ದಾರೆ, ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಗೆಲ್ಸ್ದಾಗ ಈ ಕೆಲಸಗಳೆಲ್ಲ ಮಾಡ್ತಾರೆ ಅಂತ ಅವ್ರ ಏನ್ ಆಸೆ ಇಟ್ಕೊಂಡಿದ್ರು, ಆ ಕೆಲಸಗಳೆಲ್ಲ ಈಡೇರ್ಲಿ ಅವ್ರ ಆಸೆ ಅಂತ ನಾನು ಅನ್ಕೊಳ್ತೀನಿ. 100% ಅಂದ್ರೆ ಈಗ ಒಬ್ಬ ಒಂದು ಫ್ಯಾಮಿಲಿಯಲ್ಲಿ ಮನೆ ಯಜಮಾನ ತನ್ನ ಕುಟುಂಬವನ್ನು ಹೇಗೆ ನೋಡ್ಕೊಳ್ತಾನೋ ಹಾಗೆ ನಿಮ್ಗೆ ನಿಮ್ಮ ಕ್ಷೇತ್ರವೇ ಒಂದು ಕುಟುಂಬ ಆಗಿದೆ. ಹೌದು, ಹಾಗೆ ಅನ್ಸಕತ್ತದೆ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೆ ಅಲ್ಲಿ ಇಲ್ಲಿ ಹೋದಾಗ ಅವ್ರ ಪ್ರೀತಿ ನೋಡಿದ್ರೆ ಅನ್ಸ್ತದೆ, ನಾನು ಜನರ ಜೊತೆ ಎಲ್ಲ ನಮ್ಮ ಕುಟುಂಬದ ಜೊತೆ ಇದ್ದೀನಿ ಅಂತ ಅನ್ಸ್ತಾ ಇದೆ. ಬಹಳ ತಮ್ಮ ಒಬ್ಬ ಯುವ ರಾಜಕಾರಣಿಯಾಗಿದ್ದೀರಿ, ತಾವು ಯುವ ನಾಯಕರು ಕೂಡ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ತ್ಯಾಗಗಳು ಕೂಡ ಬರುತ್ತವೆ, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಮೆನಿ ಥಿಂಗ್ಸ್. ನಿಮ್ ಡೈಲಿ ರೊಟೀನ್ ಯಾವಾಗ್ಲೂ ಒಂದೇ ತರ ಇರಕ್ ಸಾಧ್ಯ ಅಲ್ಲ, ಅದ್ರಲ್ಲೂ ಚುನಾವಣೆ ಅಂತ ಬಂದಾಗ ಬಹಳಷ್ಟು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ. ಏನ್ ಹೇಳ್ತೀರಿ ಈ ಸ್ಯಾಕ್ರಿಫೈಸಸ್ ಬಗ್ಗೆ? ಟೈಮ್ ಅನ್ನು ಸ್ಯಾಕ್ರಿಫೈಸ್ ಮಾಡ್ಬೇಕು, ಫ್ಯಾಮಿಲಿ ಜೊತೆ ಎರಡು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದು ಒಂದು, ಅದ್ ಬಿಟ್ರೆ ಬೇರೆ ಏನಿಲ್ಲ. ಮನೆಯವ್ರ ಸಪೋರ್ಟ್ ಇದೆ, ಮನೆಯವ್ರ ಸಪೋರ್ಟ್ ಇದೆ, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿತ್ತು ಅಂದ್ರೆ ಎಲ್ಲಾನು ಗೆಲ್ಬಹುದು ಅಂತ. ನಾನು ತುಂಬಾ ಎಕ್ಸ್ಪರ್ಟ್ ಆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಅನ್ಕೊಳ್ತೀನಿ. ಹೌದಾ? ಅಂದ್ರೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇದೆ ನಿಮ್ಮ ಪರ್ಸನಲ್ ಲೈಫ್ಗೂ ಮತ್ತೆ ಸಾರ್ವಜನಿಕ ಜೀವನ? ಸಾರ್ವಜನಿಕ ಲೈಫ್ ಅಲ್ಲೇ ಜಾಸ್ತಿ ಇರ್ತೀವಿ, ಆದ್ರೆ ಸ್ವಲ್ಪ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡಿದ್ರೆ ಜಾಸ್ತಿ ಎರಡಕ್ಕೂ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ಒಂದು. ಯಾವೆಲ್ಲ ಹಾಬೀಸ್ಗಳನ್ನ ತಾವು ಮಿಸ್ ಮಾಡ್ಕೋತಾ ಇದ್ದೀರಿ? ಹಾಬೀಸ್ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಸ್ವಲ್ಪ ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಅದು ಇಲ್ಲಿ ಕೆಲವೊಂದು ಕಡೆ ಆಟ ಆಡಕ್ಕೆ ಹೋಗ್ತಾ ಇದ್ದೆ. ಅದೊಂದು ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಹೋಗ್ತಾ ಇಲ್ಲ ಜಾಸ್ತಿ, ಯಾಕಂದ್ರೆ ಇದು ನಮ್ಮ ತಂದೆಯವ್ರ ಜೊತೆ ಜಾಸ್ತಿ ಓಡಾಡೋದ್ರಿಂದ.
ಅದು ಆಮೇಲೆ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದೆ ಕಾಲೇಜ್ ಅಲ್ಲಿ ಇದ್ದಾಗ. ಇಲ್ಲಿ ಎಲ್ಲಿ ಕೋರ್ಟ್ಗಳಿಲ್ಲ, ಇವೆಲ್ಲ ಇದೆ ಸ್ಪೋರ್ಟ್ಸ್. ಇನ್ನೊಂದು ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಳ್ತೀರಾ ನೀವೆಲ್ಲವನ್ನು, ಏನೇನು ಆಗ್ಬೇಕಾಗಿದೆ ಅನ್ನೋದನ್ನ ನೋಟ್ ಮಾಡ್ಕೊತೀರಾ ಯಾವಾಗಲೂ? ಕೆಲವೊಂದ್ಸರಿ ಮಾಡ್ಕೊಳ್ತೀನಿ, ಕೆಲವೊಂದ್ಸರಿ ಮಾಡ್ಕೊಳ್ಳಲ್ಲ. ಅದು ಮಾಡ್ಕೊಳ್ಳಲ್ಲ. ಓಕೆ ಓಕೆ. ಒಟ್ಟಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಗಮನ ಹರಿಸಬೇಕು ಅಂತಿದೆ. ಹೌದು, ಮಹತ್ವಾಕಾಂಕ್ಷೆ ಇದೆ. ಹೌದು, ಎಸ್, ಮೈಂಡ್ ಗೆ ಪವರ್ ಕೊಡ್ತದಲ್ಲ. ಬೇರೆ ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಆಡ್ತಿದ್ರ? ಕ್ರಿಕೆಟ್ ಆಡಿಲ್ಲ, ಫುಟ್ಬಾಲ್ ಬಹಳ ಕಡಿಮೆ ಆಡಿದ್ದು. ಬಾಸ್ಕೆಟ್ ಬಾಲ್, ಶಟಲ್. ಐ ಪಿ ಎಲ್ ಮ್ಯಾಚಸ್ ಎಲ್ಲ ನೋಡ್ತೀರಿ? ಅಷ್ಟು ನೋಡಲ್ಲ. ಕ್ರಿಕೆಟ್ ಏನು ಪಿ ಯು ಸಿ ಅಲ್ಲಿ ಇದ್ದಾಗ ಎಲ್ಲ ನೋಡ್ತಾ ಇದ್ದೆ ಅನ್ಸುತ್ತೆ. ಆಮೇಲೆ ಅಷ್ಟು ಇದು ಟೈಮ್ ಆಗಿಲ್ಲ. ಕಾಲೇಜಿಗೆ ಹೋದಾಗ ಕಾಲೇಜಲ್ಲಿ ಕ್ಲಾಸಸ್ ಮುಗಿದ್ಮೇಲೆ ಸ್ಪೋರ್ಟ್ಸ್ ಶಟಲ್ ಆಡಿದೆ, ಆಮೇಲೆ ಬಾಸ್ಕೆಟ್ ಬಾಲ್ ಆಡಿದೆ. ಮನೆಗೆ 8-9 ಗಂಟೆಗೆ ಹೋಗ್ತಾ ಇದ್ದೆ. ಕ್ರಿಕೆಟ್ ಯಾವಾಗಂತೂ ಸ್ವಲ್ಪ ಟೈಮ್ ಸಿಕ್ಕರೆ ನೋಡೋದು. ಈಗಂತೂ ಒಂದು 7-8 ಇಯರ್ಸ್ ಇಂದಂತೂ ಆಗ್ತಾ ಇಲ್ಲ. ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ಜನರ ಜೊತೆ ಅಲ್ಲಿ ಇಲ್ಲಿ ಹೋಗೋದು, ಫಂಕ್ಷನ್ಸ್ ಅದು ಇದೆಲ್ಲ ಇರ್ತದಲ್ಲ, ಹಂಗಾಗಿ ಅಷ್ಟು ಇದು ಕ್ರಿಕೆಟ್ ಎಲ್ಲ ನೋಡಕ್ಕೆ ಟೈಮ್ ಆಗ್ತಾ ಇಲ್ಲ. ಅಂದ್ರೆ ಈಗ ಸ್ಟೂಡೆಂಟ್ಸ್ ಎಲ್ಲ ನೋಡಿದಾಗ ನೀವು ಅವ್ರಿಗೆ ಒಳ್ಳೆ ಮಾತಾಡೋದು, ಅವ್ರಿಗೆ ಮಾರ್ಗದರ್ಶನ ಮಾಡೋದೆಲ್ಲ ಮಾಡ್ತಿರ್ತೀರಾ ಆಫ್ ದ ರೆಕಾರ್ಡ್ ಎಲ್ಲ? ಅವ್ರು ಕೇಳಿದ್ರೆ ಮಾಡ್ಬೋದಲ್ಲ, ಅವರು ಅದನ್ನ ಅಪ್ರೋಚ್ ಆಗಿಲ್ಲ, ಅವರು ಅಪ್ರೋಚ್ ಆದ್ರೆ ಮಾಡ್ಬೋದು. ಓಕೆ, ಹೆಂಗೆ ವೇಣುಗೋಪಾಲ್ ಹೆಸರಿಗೆ ತಕ್ಕ ಹಾಗೆ ವೇಣುಗೋಪಾಲ್ರ ಸ್ಕೂಲ್ ಡೇಸ್ ಅಲ್ಲಿ ಅಥವಾ ಹಂಗೇನಿಲ್ಲ? ಇರ್ಲಿಲ್ಲ, ತುಂಬಾ ತುಂಟ್ರ, ಸೈಲೆಂಟ್? ಸೈಲೆಂಟ್. ಹೌದಾ? ಈಗ ಗಲಾಟೆ ಗಲಾಟೆ ಮನುಷ್ಯ ಅಲ್ಲ. ಇಲ್ಲ, ಮಾಡಿಲ್ಲ ಯಾವಾಗ್ಲೂ. ಇಲ್ಲ, ಓಕೆ, ಫೈನ್. ಏನ್ ನಿಮ್ಮ ವೀಕ್ನೆಸ್ ಏನು? ವೀಕ್ನೆಸ್? ಅದು ವೀಕ್ನೆಸ್ ಯಾರಿಗೂ ಹೇಳಬಾರ್ದಂತೆ. ಇಲ್ಲ, ಇದು ನಿಮ್ಮ ಸ್ಟ್ರೆಂತ್. ಇದು ಏನೇನು ವೀಕ್ನೆಸ್ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಿರಲ್ಲ, ಅದೇ ನಿಮ್ಮ ಸ್ಟ್ರೆಂತ್ ಅಂದೆ. ಏನ್ ಸ್ಟ್ರೆಂತ್ ಏನ್ ನಿಮ್ದು? ತಾಳ್ಮೆ ಅಂತ ಅನ್ಕೊಳ್ತೀನಿ ನಾನು. ವಾವ್, ನಮಗದು ಇಟ್ಸ್ ವೆರಿ ಮಚ್ ವಿಸಿಬಲ್, ತಾಳ್ಮೆ ಅನ್ಸುತ್ತೆ. ಮತ್ತೆ ಫ್ರೀ ಟೈಮ್ ಅಲ್ಲೆಲ್ಲ ಬೇರೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಲಿಕ್ಕೆ ಆಗ್ತದ? ಹೊರಗಡೆ ಎಲ್ಲ ಹೋಗ್ತೀರಾ? ಹೊರಗಡೆ ನಮ್ಮ ತಂದೆಯವರು ಜೊತೆ ಬೆಂಗಳೂರಲ್ಲಿ ಓದ್ಬೇಕಾದ್ರೆ ಹೋಗ್ತಾ ಇದ್ವಿ, ಫಿಲ್ಮ್ಗೆ ಹೋಗೋದು, ಆಮೇಲೆ ಊಟಕ್ಕೆ ಹೋಗೋದೆಲ್ಲ ಮಾಡ್ತಾ ಇದ್ವಿ. ಇಲ್ಲಿ ಇದ್ದಾಗ ಸ್ವಲ್ಪ ಕಡಿಮೆ, ಬೆಂಗಳೂರು ಆ ಕಡೆ ಹೋದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ. ಓಕೆ ಫೈನ್, ಲೆಟ್ಸ್ ಕನ್ಕ್ಲೂಡ್ ದಿಸ್ ಕನ್ವರ್ಸೇಷನ್. ಎಷ್ಟು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ತಮಗೆ? ಅದು ಏನಂತಾರೆ, ಟೈಮ್ ಟಾರ್ಗೆಟ್ ಇರುತ್ತಲ್ಲ, ಟೈಮ್ ಉತ್ತರ ಕೊಡುತ್ತೆ ಅಂತ ಅದನ್ನ ಹೇಳಿ. ಓಕೆ, ಟೈಮ್ ಉತ್ತರ ಕೊಡುತ್ತೆ ಅಂದ್ರೆ ಜಾಸ್ತಿ ಮತಗಳ ಅಂತರದಲ್ಲಿ ಗೆಲ್ತೀರಾ ಅಂತನ? ನಿಮ್ಮ ಕ್ಷೇತ್ರದ ಜನತೆಗೆ, ಮತದಾರರಿಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ರಾಜ ವೇಣುಗೋಪಾಲ್ ನಾಯ್ಕ ಅಂತ. ನನ್ನ ಹೆಸರು ರಾಜ ವೆಂಕಟಪ್ಪ ನಾಯ್ಕ ಅವರ ಮಗ ನಾನು. ಅವ್ರ ಜೊತೆ ಬಹಳಷ್ಟು ವರ್ಷದಿಂದ ನಮ್ಮ ತಂದೆಯವ್ರ ಜೊತೆ, ಅವ್ರು ನಮ್ಮ ತಂದೆಯವ್ರ ಜೊತೆ ಅಲ್ಲ, ನಮ್ಮ ಮತ ಬಂದವ್ರು ಯಾರಲ್ಲ ಅವ್ರ ಜೊತೆ ನಿಂತ್ಕೊಂಡು ನಮ್ಮ ತಂದೆಯವ್ರ ಪರ ಕೆಲಸ ಮಾಡಿದ್ದೀನಿ ನಾನು. ಈಗ ನಮ್ಮ ತಂದೆಯವ್ರು ಇಲ್ಲದೆ ಇದ್ದಾಗ ತಮ್ಮಗೆ ಸೇವೆ ಮಾಡಬೇಕಂತ ಒಂದು ಏನಂತಾರೆ ಧರ್ಮ ಅಂತ ಹೇಳ್ತೀನಿ ನಾನು. ನಮ್ಮ ತಂದೆಯವ್ರು ಇಲ್ಲದೆ ಇದ್ದಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ನಾನು ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಜನರಿಗೆ ಮಾಡ್ಬೇಕು ಅನ್ನೋದು ಒಂದು ಧರ್ಮ ಅನ್ಕೊಳ್ತೀನಿ ನಾನು. ಮುಂದಿನ ದಿವಸ ಮೇ 7 ತಾರೀಕು ನನಗೆ ಮತದಾನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕು. ಅದ್ರ ಜೊತೆ ಜಿ ಕುಮಾರ್ ನಾಯಕ್ ಸಾಹೇಬ್ರಿಗೂ ನನಗೆ ಎಷ್ಟು ಮತವನ್ನು ಕೊಡ್ತೀರಾ ಅದೇ ರೀತಿ ಅವ್ರಿಗೂ ಸಹಿತ ಅಷ್ಟೇ ಮತದಾನ ಕೊಟ್ಬಿಟ್ಟು ಆರಿಸ್ತೊಂಬಂದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈ ಬಲ ಪಡಿಸಬೇಕು ಅಂತ ಹೇಳ್ಬಿಟ್ಟು ತುಮಕೂರಿನ ಮತ ಬಾಂಧವರಿಗೆ ಮತ್ತು ರಾಯಚೂರಿನ ಲೋಕಸಭೆ ಕ್ಷೇತ್ರದ ಎಲ್ಲಾ ಮತ ಬಾಂಧವರಿಗೆ ಕೈ ಜೋಡಿಸಿ ಮತವನ್ನು ಕೇಳ್ಕೊಳ್ಳಿ. ಆಗ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್, ನೈಸ್ ಟಾಕಿಂಗ್ ಟು ಯು. ಎಸ್, ರಾಜ ವೇಣುಗೋಪಾಲ್ ನಾಯಕ್ ಅಂದ್ರೆ ರಾಜ ಅನ್ನುವ ಮನೆತನದ ಒಂದು ಹಿನ್ನೆಲೆ ಇದ್ರೂ ಕೂಡ ವೇಣುಗೋಪಾಲ್ ನಾಯಕ್ ಇಲ್ಲಿ ನಾಯಕರಾಗಿದ್ರೂ ಕೂಡ ನಾನು ಬರೀ ಲೀಡರ್ ಅಷ್ಟೇ ಅಲ್ಲ, ನಾನು ಜನಸಾಮಾನ್ಯರ ರೀತಿಯಲ್ಲೇ ನಾನು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಆಶೋತ್ತರಗಳಿಗೆ ನಾನಿಲ್ಲಿ ಬೆಳಕನ್ನ ಚೆಲ್ಲುವ ಪ್ರಯತ್ನವನ್ನ ಮಾಡ್ತೀನಿ, ತಂದೆಯವರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಡೀತೀನಿ ಅನ್ನುವ ಒಂದಿಷ್ಟು ವಿಶ್ವಾಸದ ತಾಳ್ಮೆಯುತವಾದಂತಹ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ನಿರ್ಣಯ ತೆಗೆದುಕೊಳ್ಬೇಕಾದಂಥವ್ರು ನೀವು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.